ಎಸ್ ಮೊದಲನೇ ಸುದ್ದಿ ಬಿ ಜೆ ಪಿ ಸೋಲಿಗೆ ಕಾರಣ ಯಾರು ಸದ್ಯ ಕಳೆದ ಎರಡು ದಿನಗಳಿಂದ ಬಿ ಜೆ ಪಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಇದೆ ಬಿ ಜೆ ಪಿ ಕರ್ಜಲ್ಲಿ ಏನು ಪರಾಮರ್ಶೆಯ ಸಭೆಗಳ ಮೇಲೆ ಸಭೆ ಆಯಿತು ಯಾರು ಬಿ ಜೆ ಪಿಗೆ ಸೋಲಿಗೆ ಕಾರಣ ಏನು ಕಾರಣ ಆಯಿತು ಅಂತ ಇದರ ಬಗ್ಗೆ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೋತಂತಹ ಸಿ ಟಿ ರವಿ ಅವರು ಒಂದು ಉತ್ತರವನ್ನು ಒಂದು ರೀತಿ ಬಿ ಜೆ ಪಿ ನಾಯಕರ ವಿರುದ್ಧವೇ ಆಕ್ರೋಶವನ್ನು ಹಾಕಿದ್ದಾರೆ ಅದೇನಪ್ಪ ಅಂದರೆ ಬಿ ಜೆ ಪಿಯಲ್ಲಿ ಕೆಲವೊಬ್ಬ ನಾಯಕರು ಪರಸ್ಪರ ರಾಜಿ ರಾಜಕಾರಣ ಮಾಡಿದ್ದಕ್ಕೆ ಬಿ ಜೆ ಪಿ ಸೋಲ್ತು ಅನ್ನೋದು ಸಿಟಿ ರವಿಯವರ ಒಂದು ಹೇಳಿಕೆ ಸ್ವಪಕ್ಷೀಯದವರ ವಿರುದ್ಧ ಈ ಮುಖಾಂತರ ಸಿ ಟಿ ರವಿ ಆಕ್ರೋಶವನ್ನು ಹಾಕಿದ್ದಾರೆ ದೆಹಲಿಯಲ್ಲಿ ಮಾತನಾಡಬೇಕಾದ್ರೆ ಕೆಲವರು ಬಿ ಜೆ ಪಿಯ ನಾಯಕರು ಕೆಲ ರಾಜಕಾರಣಿಗಳು ರಾಜಿ ರಾಜಕಾರಣವನ್ನು ಮಾಡಿದ್ರು ಹೀಗಾಗಿನೇ ಬಿ ಜೆ ಪಿ ಈಗ ಅಧಿಕಾರವನ್ನು ಕಳೆದುಕೊಳ್ತು ಅಂತ ಹೇಳಿದ್ದಾರೆ ಬಿ ಜೆ ಪಿ ಸೋತಿದೆ ಅದಕ್ಕೆ ಹೊಂದಾಣಿಕೆ ರಾಜಕಾರಣವೇ ಕಾರಣ ಆಯಿತು ಅಂತ ಸಿ ಟಿ ಅವರು ಹೇಳ್ತಾ ಇದ್ದಾರೆ ನನಗೆ ಸ್ಪ ತುಂಬ ಸ್ಪಷ್ಟವಾಗಿ ಈ ಬಾರಿಯ ಚುನಾವಣೆ ಎಲ್ಲೂ ಕೂಡ ಹೊಂದಾಣಿಕೆ ಆಗಿಲ್ಲ ರಾಜಿ ರಾಜಕಾರಣ ಆಗಿಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ ಅನ್ನೋ ಒಂದು ಚರ್ಚೆಗಳು ಆಗಿತ್ತು ಆದರೆ ಸಿ ಟಿ ಅವರ ಈ ಮಾತುಗಳನ್ನು ಗಮನಿಸ್ತಾ ಇದ್ರೆ ಓ ನಿಜಕ್ಕೂ ಈ ರೀತಿ ಆಗಿದೆಯಾ ಅನ್ನೋ ಒಂದು ಚರ್ಚೆಗೆ ಮತ್ತೊಮ್ಮೆ ಹುಟ್ಟು ಆಗ್ತದೆ ಹುಟ್ಟು ಆಗ್ತಾ ಇದೆ ಯಾಕೆ ಈ ಒಂದು ಮಾತುಗಳನ್ನು ಆಡಬೇಕು ಅಂದರೆ ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣವರನ್ನ ಕಣಕ್ಕಿಳಿಸಿದಾಗ ಓ ಸಿದ್ದರಾಮಯ್ಯ ವಿರುದ್ಧವೇ ಕಣಕ್ಕೆ ಕಣಕ್ಕಿಳಿಸಿದ್ರು ದರ್ ಈಸ್ ನೋ ಕಾಂಪ್ರಮೈಸ್ ನೋ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಒಂದು ಚರ್ಚೆ ಆಯಿತು ಅಶೋಕ್ ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕುಮಾರಸ್ವಾಮಿ ವಿರುದ್ಧ ಅತ್ಯಂತ ಪೈಪೋಟಿ ಕೊಟ್ಟಂಥವರು ಯೋಗೀಶ್ವರ್ ಹೀಗೆ ಘಟಾನುಘಟಿ ನಾಯಕರ ವಿರುದ್ಧ ದೊಡ್ಡ ಮಟ್ಟದ ನಾಯಕರನ್ನೇ ಬಿ ಜೆ ಪಿ ಕಣಕ್ಕಿಳಿಸಿತ್ತು ಸೊ ಅಲ್ಲಿ ರಾಜಿ ಆಗಿರಲಿಲ್ಲ ಆದರೆ ಸಿ ಟಿ ರವಿ ಹೇಳ್ತಾ ಇರೋದು ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಸೋಲು ಈಗ ಸಿ ಟಿ ರವಿ ಅವರ ಸೋತರು ಬಿ ಜೆ ಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವ್ಯಕ್ತಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿಂದ ಗೆದ್ದರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ಚರ್ಚೆ ಆಗ್ತಾ ಇತ್ತು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಟೀಮ್ ಬೇರೆ ಥರ ಕೆಲಸ ಮಾಡಿದೆಯಾ ಅನ್ನೋ ಲೆಕ್ಕಾಚಾರ ಬಟ್ ಎಲ್ಲೂ ಕೂಡ ಸಿ ಟಿ ರವಿ ಯಾರು ಹೊಣೆ ಯಾರು ಆ ನಾಯಕರು ಅನ್ನೋದ್ರ ಬಗ್ಗೆ ಮಾತನಾಡಿಲ್ಲ ಇನ್ನೊಂದು ಚರ್ಚೆ ಆಗ್ತಾ ಇತ್ತು ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರ ಗೆಲುವಿಗೆ ಕಾಂಗ್ರೆಸ್ ಕೂಡ ಕಾರಣ ಅಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿಗೆ ಬದಲು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ರೆಬಲ್ ಆಗಿ ಬಂಡಾಯ ಅಭ್ಯರ್ಥಿ ಸೆಕೆಂಡ್ ಪ್ಲೇಸ್ ಬಂದು ತುಂಬ ಪೈಪೋಟಿ ಕೊಟ್ಟಿದ್ದು ಬಂಡಾಯ ಅಭ್ಯರ್ಥಿ ಒಂದು ವೇಳೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ ವಿಜಯೇಂದ್ರ ಗೆಲ್ತಿರಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಯಿತು ಸೊ ಸಿ ಟಿ ಅವರ ಈ ಮಾತುಗಳು ಸ್ವಪಕ್ಷದವರು ಸ್ವಪಕ್ಷೀಯ ನಾಯಕರು ಹೊಂದಾಣಿಕೆ ರಾಜಿ ರಾಜಕಾರಣದಿಂದ ನಾವು ಸೋತ್ವಿ ಬಿ ಜೆ ಪಿ ಅಧಿಕಾರ ಕಳೆದುಕೊಳ್ತು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ನಿಮ್ಮ ಪ್ರಕಾರ ಸಿ ಟಿ ಅವರ ಮಾತಿಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸ್ತಾರೆ ಅದೇ ರೀತಿ ನಾವೀಗ ಮುಂದಿನ ಸುದ್ದಿಗೆ ಹೋಗೋಣ